ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಮ್ ಸಿ ಕನ್ನಡ ವ್ಲಾಗ್ಸ್. ಇವತ್ತೊಂದು ಒಳ್ಳೆ ರಿವೆಂಜ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಅವತ್ತು ನನಗೊಂದು ಡೇರ್ ಚಾಲೆಂಜ್ ಕೊಟ್ಟಿದ್ದು, ಅವಳಿನೇನೋ ಆನ್ ದ ವೇ ಇದ್ದಾಳಂತೆ. ಇವತ್ತು ಏನೇನೆಲ್ಲ ತುಂಬ ನೆನ್ನೆಯಿಂದ ತಲೆ ಕೆಡಿಸ್ಕೊಂಡು ಅವಳಿಗೆ ಫುಲ್ ಟಾರ್ಚರ್ ಕೊಡೋ ಥರನೂ ಇರಬೇಕು, ರಿವೆಂಜ್ ತೀರಿಸ್ಕೊಳ್ಳೋ ಥರನೂ ಇರಬೇಕು, ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬರ್ತಾ ಇದ್ದಾಳೆ ನೋಡಿ, ಇವಾಗ ತಾನು ಹೇಳ್ತಿದ್ದೆ ಆಲ್ರೆಡಿ ಎಂಟ್ರಿ ಕೊಡ್ತಾ ಇದ್ದಾಳೆ. ಫುಲ್ ಪಂಕ್ ಆಗಿ ರೆಡಿಯಾಗಿ ಬಂದ್ಬಿಟ್ಟಿದ್ದಾಳೆ, ಮಾಡಿಸ್ತೀನಿ ಇವತ್ತು ಫುಲ್ ಪಂಕ್ ಅವಳಿಗೆ. ಹಾಯ್ ಹಾಯ್ ಹಲೋ, ಬಾ ಬೇಗ ಬೇಗ ಇಳಿ ಬೇಗ. ಅಲ್ಲಿ ಒಂದು ಬಕೆಟ್ ನೀರಿದೆ, ಬೇಗ ಎತ್ಕೊಂಡು ಬಾ. ಎತ್ಕೊಂಡು ಹೇಳ್ತೀನಿ. ಸಖತ್ತಾಗಿ ರೆಡಿಯಾಗಿ ಬಂದಿದ್ಯಾ, ಫುಲ್ ಫಂಕಿ ಆಗಿ ಬಂದಿದ್ಯಾ, ಎತ್ಕೊ ಅದ ನೀರನ್ನ. ಆ ಬಟ್ಟೆ ಎತ್ಕೊ, ಹಂಗೆ ನಲ್ಲಿ ಮೇಲಿದೆಯಲ್ಲ, ಕೊಡಮ್ಮ ಸೀಸರ್. ನೋಡ ನನ್ ಗಾಡಿ ಎಷ್ಟು ಗಲೀಜಾಗಿದೆ, ತೊಳೆಯೋದು ಬೇಡವಾ? ಏನ್ ತೊಳಿ, ರಿವೆಂಜ್ ಇವತ್ತು ರಿವೆಂಜ್ ವಿಡಿಯೋ ಡೇರ್. ಇವಾಗ ನಿನ್ಗೆ ನಾನು ತೊಳೆನ ಅನ್ಕೊಂಡು ಈಚೆ ಬರ್ತಿದ್ದೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟಲ್ಲ. ಇನ್ನೇನು ಇದರಿಂದನೇ ಸ್ಟಾರ್ಟ್ ಆಗಿ, ಏನ್ ನೆಲ ತೊಳಿ ಅಂತ ಹೇಳ್ತಿಲ್ಲ, ಗಾಡಿ ತೊಳಿ. ವಾ ಬಿಸಿಲಿಲ್ಲ, ಕಮ್ಮಿದೆ ನೋಡ, ಎಷ್ಟು ಕಮ್ಮಿದೆ ಬಿಸಿಲು. ಬಂದಿದ್ರೆ ಮತ್ತೆ ಚೆನ್ನಾಗಿ ಓಡಾಡ್ತೀವಿ ಗಾಡಿ. ನೀರ್ ನಿಧಾನ ಕಟ್ಬೇಕು. ಬೈಕೊಂಡು ಗಾಡಿ ತೊಳಿತಾ ಇದ್ದಾಳೆ. ತಯಾರೆಲ್ಲ ಏನ್ ಬೇಡ, ತಯಾರೆಲ್ಲ ಮಣ್ಣಾಗುತ್ತೆ. ಆ ಕಡೆಯಿಂದ ಶೀಲ್ಡ್ ಎಲ್ಲ ನೀರು ಹಾಕು, ಹಾ ಕಂಪ್ಲೀಟ್ ಆಗಿ. ಆ ಕಡೆ ಕಡೆ ಹಾ, ಎಲ್ಲೆಲ್ಲೇ ಧೂಳಿದೆಲ್ಲ ನೀರು ಹಾಕು. ಮೇನ್ ಟ್ಯಾಂಕ್ ಮೇಲೆ ಹಾಕು, ಹಾಕು ಟ್ಯಾಂಕ್ ಮೇಲೆ. ಟ್ಯಾಂಕ್ ಅಂದ್ರೆ ಯಾವ್ದು ಗೊತ್ತಿಲ್ಲ, ಗಾಡಿ ಬೇಕಾ ನಿಮಗೆ? ಹಾ ಟ್ಯಾಂಕ್ ಅಂದ್ರೆ ಏನಂತ ಗೊತ್ತಿಲ್ಲ, ಗಾಡಿ ಬೇಕಂತ ಹೇಳಿ. ತೊಳಿ ತೊಳಿ, ಕೈ ಹಾಕ್ತೊಳಿ, ನೀಟಾಗಿ ತೊಳಿ. ಏನಿಲ್ಲಮ್ಮ, ಸರಿ ಮಾಡ್ಬೇಕಾ? ನಾ ಸರಿ ಮಾಡ್ತೀನಿ, ನಾ ಸರಿ ಮಾಡ್ತೀನಿ, ತೊಳಿ. ಪೋಸ್ ಎಲ್ಲ ಕೊಡಂಗಿಲ್ಲ, ನಿಂಗೆ ತೊಳ್ಯಕ್ಕೆ ಆಗ್ತಿಲ್ಲ ಅಂದರೆ ಒಪ್ಕೊ, ಡೇರಲ್ಲಿ ಸೋತೆ ಅಂತ. ನೀನು ಅರ್ಧ ಬಕೆಟಲ್ಲಿ ಸ್ನಾನ ಮಾಡ್ತೀಯಾ, ಮತ್ತೆ ನಮ್ಮ ಶಿಷ್ಯಂಗೆ ಒಂದೇ ಬಕೆಟ್ ಸಾಕಾ? ಓಕೆ, ನೀಟಾಗಿ ಪಳ್ಳ ಪಳ್ಳ ಅನ್ಬೇಕು. ಫಸ್ಟ್ ಈ ಬಟ್ಟೆಲ್ಲಿ ಒರೆಸ್ಬಿಟ್ಟು ಆಮೇಲೆ ಡ್ರೈ ಕ್ಲಾತ್ ಅಲ್ಲಿ ಇಟ್ಟಿದ್ದೀನಿ, ಅದ್ರಲ್ಲಿ ಒರೆಸು. ನಾನಂತೂ ಮಸ್ತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಅದನ್ನ ಗೇಟ್ ಮೇಲೆ ಒಣಗಾಕ್ಬಿಡೋದು. ಬೈಕ ಬೈಕ ಎಷ್ಟು ಬೈಕ ಬೈಕ ಪರವಾಗಿಲ್ಲ, ಒಂದು ಮಟ್ಟಕ್ಕೆ ಗಾಡಿನ ಪಳ ಪಳ ಮಾಡಿಸಾಳೆ. ಹಿಂಗೆ ಒರ್ಸಿಲ್ಲ ವರ್ಷ ನೋಡಿ, ಎಷ್ಟು ಧೂಳಿದೆ ಅಲ್ಲಿ, ತೊಳ್ದಿದ್ದೀರಾ? ಅದು ಎತ್ಕೊ ಬಟ್ಟೆ, ಆ ಬಟ್ಟೆ ಆ ಕೈಯಲ್ಲಲ್ಲ, ನಿನ್ನ ಶರ್ಟಲ್ಲಿ ಒರೆಸ್ಬಿಡು. ಕೆಳಗಡೆ ಕೆಳಗಡೆ ಇದು. ಹಾಂ, ಫಸ್ಟ್ ಡೇರ್ ಈಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಈಗ ತಾನೇ ಒಂದು ಡೇರ್ ಮುಗಿಸ್ಕೊಂಡು ಬಂದೆ, ಹೆಂಗನಿಸ್ತು? ಎಲ್ಲ ಸಿಂಪಲ್ ಸಿಂಪಲ್ ಇದೆ. ಸಿಂಪಲ್ ಸಿಂಪಲ್ ಡೇರಾ? ಇವಾಗ ನಿಮ್ಗೊಂದು ಸರ್ಪ್ರೈಸ್ ಔಟ್ಫಿಟ್ನ ರೆಡಿ ಮಾಡಿದ್ದೀನಿ, ಒಂದೊಳ್ಳೆ ಔಟ್ಫಿಟ್ ಕೊಡ್ತೀನಿ. ಈಗ ಹಾಕೊಂಡು ಬೇಗ ರೆಡಿ ಆಗೋ ಈಚೆ ಹೋಗ್ಬಿಡೋಣ. ಒಳ್ಳೆ ಔಟ್ಫಿಟ್ ನೈಟಿ ಕೊಡ್ತಾ ಇದ್ದೀನಿ, ತಗೋ. ಒಳ್ಳೆ ಔಟ್ಫಿಟ್ ಕೊಟ್ಟಿದ್ದೀನಿ, ಅದು ಹೋಗಿ ಹಾಕೊಂಡು ಹೋಗು ಬೇಗ. ಅದೆಲ್ಲ ನಂಗೆ ಗೊತ್ತಿಲ್ಲ, ಸೋತೆ ಅಂತ ಉಪ್ಪಾಗಿ ಆಯ್ತು. ಬೇಗ ವ್ಯವಸ್ಥೆ ಮಾಡ್ತಾ ಇರೋದು, ನಾನು ನಿಂಗೆ ಪ್ಯಾಂಟ್ ಎತ್ಕೊಂಡು ಇದಕ್ಕೆ ಹೋಗೋದಾಗ ಏನೋ ನಾನು ಕೇಳಿದ್ದೆ. ಈಗ ಹಾಕಲ್ಲ ಎಷ್ಟು ವರ್ಷ ಆಯ್ತು ನಿಮ್ಮ ಮದ್ವೆ ಆಗಿ? ಕತೆ ಎಲ್ಲ ಹೊಡಿಬಾರ್ದು, ಬೇಗ ನೈಟಿ ಹಾಕೊಂಡು ಬರ್ಬೇಕು. ಇಲ್ಲ ಸೋತೆ ಅಂತ, ಸೋತೆ ಅಂತ, ಸೋತೆ ಅಂತ ಇಲ್ಲಿ ಒಪ್ಕೊಳಕ್ ಹೇಳಿ ಕ್ಯಾಮ್ರಾ ಮುಂದೆ, ಇಲ್ಲೇ ಸಾಕ್ಷಿಗಿದೆ. ಹಾ, ನಂಗೆ ಲುಂಗಿ ಉಡ್ಸಿದ್ಕಿಂತ ಚೆನ್ನಾಗಿದೆ ಅಂತ ನೋಡು. ನನ್ಗೆ ಲುಂಗಿ ಹೊಡ್ಸಿದ್ಕಿಂತ ಚೆನ್ನಾಗಿದೆ ಅನ್ಬಿಟ್ರು ಹಾಕೊಂಬ. ಈಗ ಡೋರ್ ಹಾಕೊಂಡು ಹೋಗ್ತೀನಿ, 5 ನಿಮಿಷದಲ್ಲಿ ರೆಡಿ ಆಗ್ಬಿಟ್ಟು ಬರ್ಬೇಕು. ಬಂದ ಬಾ ಬೇಗ. ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ಕಡೆ ತಿರ್ಗು, ಲೆಫ್ಟ್ ಸೈಡ್ ನೋಡು. ಹಾ, ಪಕ್ಕ ಚೆನ್ನ ಮನೆ ಕೆಲ್ಸವ್ರು ಬೇಕಾಗಿದ್ದಾರಂತೆ ಪಕ್ಕದ ಮನೆಯವ್ರಿಗೆ, ಅದಕ್ಕೆ ಆಡಿಷನ್ ಮಾಡ್ತಾ ಇದ್ದೀನಿ. ಪ್ಲಾನ್ ಚೇಂಜ್ ಮಾಡು ಅಂತ ಹೇಳ್ತದಲ್ಲ, ನಾನೇನು ಪ್ಲಾನೇ ಮಾಡಲ್ಲ. ಹೋಗ್ಲಿ ಪಾಪ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಕಾರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದ್ರೆ ಬೀಳೋದೊಂದು ಪಾಕಿ ಏರಿದವರೆಲ್ಲ ಗೊತ್ತಿರೋರೆ, ಇಲ್ಲಿ ಏನ್ ಟ್ಯಾಸ್ಕ್ ಗೊತ್ತಾ ಇವಾಗ ನಿನ್ಗೆ? ಹೋಗಿ ಒಂದು 50 ರೂಪಾಯಿ ಅಷ್ಟೇ ಏನಾದ್ರು ಸಾಮಾನ್ ತಗೊಂಬೇಕು. ಏನಾದ್ರು ನಿನ್ನಿಷ್ಟ, ಅದನ್ನೆಲ್ಲ ಹೇಳಲ್ಲ ಸ್ಪೆಸಿಫಿಕ್ ಆಗಿ, ಏನಾದ್ರು ತಗೋ 50 ರೂಪೀಸ್ ಆಗೋಷ್ಟು. 50 ರೂಪಾಯಿ ಇಲ್ಲ 100 ರೂಪಾಯಿ ತಗೊಂಡು
ಕಾಸು ಕೊಡದೆ ಬರಬೇಕು. ನೀನ್ ಬರ್ತಾ ಇರೋ ಎಲ್ಲ ಸಾಮಾನು ಎತ್ಕೊಂಡು ಅವ್ರಾಗವ್ರೆ ಕರೆದ್ರುವೆ, ವಾಪಸ್ ಕರೆದ್ರುವೆ, ಹೋಗ್ಬಿಟ್ಟು ನೀನು ಕೊಟ್ಟನಲ್ಲ ಆಗ್ಲೇ ಕೊಟ್ಟ, ನಾನು 100 ರೂಪಾಯಿ ಕೊಟ್ಟೆ, ನಾನು ನಿಂತ ವಾದಿಸ್ಬೇಕು. ಅದಕ್ಕೆ ಮಾಡ್ಬೋದು, ನೀನು ಹೋಗಮ್ಮ, ಆರಾಮಾಗಿ ಹೋಗಮ್ಮ, ಮಾಡ್ಬೋದು ಮಾಡಮ್ಮ. ನೋಡ್ತಿದ್ದಾಳೆ ಅದು ಕಾರಿಂದ ಏನಾಗಲ್ಲ, ಇಲ್ಲಿವಾ ಹಿಂಗಿಲ್ಲ ನೋಡು. ಎಂತ ನೈಟಿಗೆ ಎಂತ ಶೂಸ್ ಚಪ್ಪಲಿ ಹಾಕೊಂಡು ಬಂದಿದ್ದಾಳೆ ನೋಡಿ ಇವಳು. ಏನೋ ಬೋಟಿ ಅಂತ ನೈಟಿ ಹಾಕಿರೋ ಬೋಟಿ ತಗೊಳಕ್ ಬಿಟ್ಟಿಲ್ಲ. ತಗೋ ನಿನ್ಗೆ ಏನ್ ಬೇಕಾದ್ರೂ ತಗೋ. ನೋಡಿ ಚೆಕ್ ಮಾಡಿ ಅಲ್ಲಿ ನೀವು ಎಲ್ಲಿ ಇಡ್ತೀರಾ, ನಿಮ್ ಬರ್ಲ ತೋರಿಸ್ಲಾ ಕೊಟ್ಟೆ ಅಣ್ಣ. ಇಲ್ಲ ಕೊಟ್ಟಿಲ್ಲ, ಸೀರಿಯಸ್ ಆಗಿ ಅಣ್ಣ. ಇವಾಗ ಒಬ್ರು ಪಾಸ್ ಆದ್ರು ನೋಡಿ, ಕ್ಯಾಮ್ರಾ ಚೆಕ್ ಮಾಡಿಸ್ತಾರಂತೆ. ಬರ್ಲ ಬರ್ಕೊಂಬಿಡಿ, ನನ್ನ ಹೆಸರು ಚೈತ್ರ ಅಂತ ಇದೇ ಏರಿಯಾದಲ್ಲಿ ಇರೋದು. ಹಾ ಬರ್ಕೊಳ್ಳಿ, ಸುಮ್ಮನೆ ಮಾಡಿದ್ರು ಜೋಕ್ ಬರ್ಕೊಳ್ತೀರಾ, ನೆಕ್ಸ್ಟ್ ಟೈಮ್ ಬಂದಾಗ ಪೇ ಮಾಡ್ತೀನಿ. ನಿಂತ್ಕೋ ನಿಂತ್ಕೋ, ಸಾಲಿಡೋದ್ನ ಫೋನ್ ಎತ್ಕೊಂಡು ಹೋಗೋ ಕೈಯಲ್ಲಿ, ಅವ್ರು ನೋಡಿ ಕೇಳ್ಕೊ ಬಾ ಹೆಂಗಿದೆ ಡ್ರೆಸ್ ಅಂತ. ಪ್ಲೀಸ್ ಬಾಬ್, ವಾ ಚೆನ್ನಾಗೆ ಮಾತಾಡಿಸ್ತಾರಲ್ಲ ನಿನ್ನ ಡಬ್ಬ. ನನ್ ಮಗ ಎಷ್ಟು ಹೊಟ್ಟೆ ಒರೆಸ್ತಿದ್ದಾನ ನನಗೆ ಅಣ್ಣ. ಹೆಂಗಿದ್ದೀನ್ ನೋಡಕ್ಕೆ, ಚೆನ್ನಾಗಿ ಕಾಣಿಸ್ತಿದ್ದೀರಾ, ಚೆನ್ನಾಗಿದ್ದೀನಿ ಪಕ್ಕಾನ ಅಂಟೆ. ಹೆಂಗಿದ್ದೀನ್ ನೋಡಕ್ಕೆ, ಹಿಂಗೆ ಏನೇನ್ ನೋಡ್ಬೇಕು ಕಾಣ. ಈಗ ಸಮಾಧಾನ ಆಯ್ತಾ? ಸಮಾಧಾನ ಏನೋ ಒಂದ್ ಮಟ್ಟಕ್ಕೆ ಆಗಿದೆ, ಬಟ್ ಇನ್ನ ನಿಂದ ಡೇರ್ ಕಂಪ್ಲೀಟ್ ಆಗಿಲ್ವಲ್ಲ ಹೇಳು. ಬಾದಲ್ ಬರ್ಸ ಯಾವ್ದೋ ಮಾಡಿದಿರಲ್ಲ, ಅದನ್ನ ಇಲ್ಲಿ ರೋಡಲ್ಲಿ ಸ್ಟೆಪ್ ಹಾಕಿದ್ರೆ ಹೆಂಗೆ ನಿನಗ. ಇದು ಇದು ಆಕ್ಚುಲಿ ಚೆನ್ನಾಗಿರೋ, ಆ ಕಡೆ ಕಡೆ ಎಲ್ಲ ನೋಡ್ತಾ ಇದ್ದಾಳೆ. ಸ್ಟಾರ್ಟ್ ಮಾಡ್ಬೇಕು ಹಂಗೆಲ್ಲ, ಇಲ್ಲ ಮಾಡು ಆ ಕಡೆ ಕಡೆ ನೋಡಂಗಿಲ್ಲ. ನಾಚ ನೀರ್ ಆಗ್ತಾ ಇದ್ದಾಳೆ ರೀ, ಹೆಂಗ್ ಹಿಂಗೆಲ್ಲ ಮಾಡ್ತಾರೆ. ಕುಣಿತದಲ್ಲಿ ಯಾರು ಜನನೇ, ಇಷ್ಟೊತ್ತು ಜನರು ಓಡಾಡ್ತಿದ್ರು. ಓಡ್ ಬಂದ್ಬಿಟ್ಲು, ಇಟ್ಕೋ ಮಖ ಮುಚ್ಕೊಂಬಿಟ್ಲು. ಎದ್ದೇಳು ನೀರು ಎತ್ಕೊ ಒಂದು ಗ್ಲಾಸು, ಪಾಪ ಸುಸ್ತಾಗಿದ್ದೆ ನೀನು. ನೀರಾ? ಹ್ಞೂ ನೀರು ಎತ್ಕೊಂಡು ಮೇಲೆ ಬಂದ್ಬಿಡು. ಅದೇ ಇವಾಗ ಎತ್ಕೊಂಡು ಬಾ ಬೇಗ, ಫುಲ್ ಟಾರ್ಚರ್ ಕೊಡ್ತಾ ಇದ್ದೀನಿ ಅವಳಿಗೆ. ನಾನು ಎತ್ಕೊಂಡ್ ಬಾ ಅಂದೆ, ಕುಡ್ಕೊಂಡ್ ಬಾ ಅನ್ನಲಿಲ್ಲ. ಥ್ಯಾಂಕ್ ಯು. ಪಾಪ ನಮ್ಮ ಹುಡುಗಿ ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಾಳೆ ಅಲ್ವ ಬೇಬಿ, ಅಲ್ವೇನಮ್ಮ. ತಗೊಳಮ್ಮ ಗ್ಲಾಸ್ ಹೋಗಿ ಇಟ್ಬಿಟ್ಟು ಬಂದ್ಬಿಡಮ್ಮ. ಎಷ್ಟೊಂದು ಕೆಲಸ ಮಾಡ್ತಿದ್ದಲ್ವ ಬೇಬಿ ಮನೇನ. ಹ್ಞೂ ಇಲ್ಲೇ ತಾನೆ, ಹೋಗಿ ಬಂದ್ಬಿಡು, ಹೋಗು ಹೋಗಿ ಇಟ್ಬಿಟ್ಟು ಬಾ ಈಗ. ಒಪ್ಕೋ ಇಲ್ಲಾಂದ್ರೆ ಡೇರ್ ಅಲ್ಲ, ನಾನು ಟಾರ್ಚರ್ ಕೊಡ್ತಾ ಇರೋದು. ಹೋಗು ಒಂದು ಗ್ಲಾಸ್ ಇಟ್ಬಿಟ್ಟು ಬಂದ್ರೆ ಡೇರ ನಿಂಗೆ, ಇನ್ ನಿಜವಾಗ್ಲು ಡೇರ್ಸ್ ಹೇಳ್ಬಿಟ್ರೆ ಏನೇನು ಮಾಡ್ತೀರಾ ನೀವು. ಈಗ ತಾನೆ ಹತ್ಕೊಂಡು ಬರ್ತಾ ಇದ್ದಾಳೆ ವಾಪಸ್ಸು, ತಿರ್ಗಾ ಟಾರ್ಚರ್ ಕೊಡೋಣ. ಇಟ್ಟು ಬಂದ ಕಾಲ್ ನೋವು ಹೆಂಗಿದೆ? ಹೌದು ಆಯ್ತು ಬೈಲಿ, ಹಂಗೆ ಎದ್ದವಳ ಮೇಲೆ ಏನೂ ಇಲ್ಲ, ಬಿಸ್ಕೆಟ್ ತಿನ್ಬೇಕು ಅನಿಸ್ತಿದೆ, ಬಿಸ್ಕೆಟ್ ಎತ್ಕೊ ಹೋಗು. ಹೋಗಮ್ಮ 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 ಪ್ಲೀಸ್ ಪ್ಲೀಸ್ ಹೋಗು ಬೇಬ್, ಹೋಗು. ನಮ್ ವಿಡಿಯೋಗೋಸ್ಕರ ಏನೋ ಮಾಡ್ತೀರಾ, ನಂಗೆ ತಿನ್ಬೇಕು ಅನಿಸ್ತಿದೆ. ಇಲ್ಲ ಇಲ್ಲ ಹೋಗು, ನನ್ನ ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಇರಿಟೇಷನ್ ಕಣ್ರಿ. ಏನ ಬಿಸ್ಕೆಟ್ ಇರಲಿಲ್ಲ, ರಸ್ಕ್ ಇತ್ತು. ಕೊಡು ಅದೇ, ಹೆಂಗೆ ಕೊಟ್ಬಿಟ್ರೆ ಯಾರು ಓಪನ್ ಮಾಡ್ತಾರೆ? ತುಂಬಾ ಜಾಸ್ತಿ ಆಯ್ತು, ಇಷ್ಟು ದಿನ ಇಲ್ದಿರೋದೆಲ್ಲ ಸೇವೆ ಇವತ್ತು ಬೇಕಲ್ವಾ ನಿಮ್ಗೆ? ಹೌದು ಬೇಕೇ ಬೇಕು. ಸುಸ್ತಾಯ್ತಪ್ಪ. ಹೌದು ನನಗೂ ತುಂಬಾ ಸುಸ್ತಾಯ್ತು, ಹತ್ತು ಬಂದು ಕಾಲು ನೋಡ್ತಿದ್ದೆ, ಕಾಲು ಹತ್ತು ಒಂದು ಸ್ವಲ್ಪ.
ಕೊಡು ಫಸ್ಟ್ ಬಿಸ್ಕೆಟ್ ಕೊಪ್ಪಿಡು, ಅದೇ ಕೈಯಲ್ಲಿ ಮುಟ್ಬಿಡೋ ಕಾಲನ್ನ. ಆ ಬಿಸ್ಕೆಟ್ ತಿಂತಾ ಇರ್ತೀನಿ, ಸ್ವಲ್ಪ ಬಂದು ಕಾಲು ಹಚ್ತಾ ಇರು. ಅಂದ್ಬಿಟ್ರೆ ನಂಗಾಗಲ್ಲ, ಇಷ್ಟು ಸಾರಿ ಇಲ್ಲ, ಇವಾಗ ನೀನು ಇದೆಯಾ ಅಂದ್ಬಿಟ್ಟೆ ಕಾಲು ಹತ್ತು ಅಂತ ಹೇಳೋದು. ಬೇಗ ಬಾ ಇಲ್ಲ ಒಪ್ಕೋ. ಏ ಒಡಿ ಒಡಿ ಅಂತ ಹೇಳಿಲ್ಲ, ನಿಧಾನ ಕೊತ್ಬೇಕು ಸ್ಮೂತಾಗಿ. ಹಾ ಹಂಗೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕೊತ್ತು ಪರವಾಗಿಲ್ಲ. ನೋಡಪ್ಪ ಇಂಥ ಸೇವೆ ಎಲ್ಲಪ್ಪ ಸಿಗುತ್ತೆ. ಅದಕ್ಕೆ ನಿಮ್ಮ ಗರ್ಲ್ ಫ್ರೆಂಡ್ಗೆ ನೀವು ಹತ್ರ ನಿಮ್ಮ ಬಾಯ್ ಫ್ರೆಂಡ್ಸ್ಗೆ ಯಾರು ಈ ಥರ ಮಾಡಬೇಕು ಅಂತಂದರೆ ನನ್ನ ಮಾತು ಕೇಳಿ, ಏನೇ ಅವರು ವೀಡಿಯೋ ಇಟ್ಕೊಂಬಿಡಿ. ಸೊ ಅವ್ರು ಏನು ಮಾತಾಡೋಕ್ಕಾಗಲ್ಲ, ವೀಡಿಯೋ ಇಲ್ಲ, ವೀಡಿಯೋ ಖರ್ಚು ಮಾಡ್ತಿರ್ಲಿಲ್ಲ. ಹೌದು, ಎಷ್ಟೋ ಜನಕ್ಕೆ ಅಡ್ವಾಂಟೇಜ್ ಅಲ್ವಾ ಇದು, ಒರಿಜಿನಲ್ ಆಗಿ ಸಿಟ್ಟಿರೋ ಇದ್ರ ಮೇಲೆ ತಿರ್ಸ್ಕೋದು. ಮಾಡ್ಕೊಂಡು ಹೋಗೋದಲ್ಲ ಡೇರು, ಕುಡಿತೊಳೋ ಇಲ್ವೋ ಅನ್ನೋದೇ ಡೇರು. ಬನ್ನಿ ನೋಡೋಣ, ಅಮ್ಮ ವೀಡಿಯೋ ಮಾಡ್ತಾಯಿದ್ರೆ. ಸೊ ನಾನು ಇಲ್ಲಿ ಜ್ಯೂಸ್ ಮಾಡ್ತೀನಿ, ಹಾಗಲಕಾಯಿ ಜ್ಯೂಸ್. ಜೋರಾಗಿ ಮಾತಾಡಿದ್ರೆ ಕೇಳಿಸ್ಬಿಡ್ತೀನಿ ಮತ್ತೆ ಮಾತಾಡ್ತಾ ಇದ್ದೀನಿ. ಫಸ್ಟ್ ನೀಟಾಗಿ ತೊಳೆದು ಹಂಗಲ್ಕಾಯಿ ಸಾಕು ಅನ್ಸುತ್ತೆ, ಟೇಸ್ಟ್ ಮಾಡೋದು ಬೇಡ. ನೀಟಾಗಿ ಕಟ್ ಮಾಡಿ, ಯಪ್ಪ ನೋಡಿದ್ರೆ ಒಂಥರ ಹಿಂಗೆ ಕುಡಿತಾಳೆ ಜ್ಯೂಸ್ನ. ಮಿಲ್ಕ್ ಶೇಕ್ ಮಾಡಿಬಿಟ್ರೆ ಡೌಟ್ ಬರಲ್ಲ, ಹಂಗೆ ಮಾಡಿಬಿಟ್ರೆ ಪಕ್ಕ ತಂದಿಟ್ಬಿಡ್ತಾಳು. ಅವಳಿಗೆ ಗೊತ್ತಾದ್ರೆ ಏನು ತೊಂದರೆ ಇಲ್ಲ, ಬಟ್ ಅವಳು ಕುಡಿಬೇಕು ಅದೇ ಡೈರಿ. ಅಂದರೆ ಲಾಸ್ಟ್ ಟೈಮ್ ನನಗೆ 10-5,000 ರೂಪಾಯಿ ಖರ್ಚು ಮಾಡಿಸ್ಬಿಟ್ಟಿದ್ದಾಳೆ, ಅದನ್ನು ಇವತ್ತು ಡಬಲ್ ದಮ್ಮಕ್ಕಾಗಿ ವಸೂಲಿ ಮಾಡ್ತೀನಿ. ಹಾಗಲಕಾಯಿ ಜ್ಯೂಸ್ ರೆಸಿಪಿ ಏನಂದರೆ, ಹಾಗಲಕಾಯಿಗಳು ಕಟ್ ಮಾಡ್ಕೊಳ್ಳಿ, ಚಕ ಚಕ ಅಂತ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಮಿಕ್ಸ್ ಮಾಡಿ, ಒಂದು ಸ್ಪೂನ್ ಸಕ್ಕರೆನೂ ಹಾಕ್ತಾ ಇದ್ದೀನಿ, ಶುಗರ್ ಮೋಸಕ್ಕೆ ಆಗ್ತಿಲ್ಲ, ಅದು ಹಿಂಗೆ ಕುಡಿತಲ್ಲ. ಸೊ ಗ್ಲಾಸ್ ಎಲ್ಲ ಹಾಕೊಂಡು ಹೋಗೋಣ, ಗೊತ್ತಾಗಲ್ಲ. ಹಾಗಲಕಾಯಿ ಜ್ಯೂಸ್ ರೆಡಿ ಇದೆ, ಹಾಗಲಕಾಯಿ ಜ್ಯೂಸ್ ಮಾಡಿದ್ದೀನಿ. ಅದು ಏನೋ ಹಿಂಗಿದೆ, ಐಸ್ ಕ್ರೀಮ್ ಇದ್ದಂಗೆ ಆಗ್ಬಿಟ್ಟಿದೆ ಜ್ಯೂಸು, ಪಾಪ ಅನ್ನಿಸ್ತಾ ಇದೆ. ಬಟ್ ನನ್ನ ಅವತ್ತು ಹೆಂಗೆ ಹುಚ್ಚಿನ ಥರ ಸುತ್ತಿಸ್ಬಿಟ್ಟಿದ್ದಾಳೆ ಸಿಟೀಲಿ, ಅದ್ರ ಮುಂದೆ ಇದೇನೇನೋ ಅಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗ್ಕೊಡೋಣ. ನಾನು ಎತ್ಕೊಂಡು ಬಂದೆ ಬೇಬ್, ಎಲ್ಲಿದ್ಯಾ? ಬಾಲ್ಕನಿ ತಗೊ, ನಿನಗೋಸ್ಕರ ಗ್ರೀನ್ ಆ್ಯಪಲ್ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಜಾಸ್ತಿ ಮಿಕ್ಸ್ ಆಗಿಲ್ಲ ಕೆಳಗೆ, ಅದಕ್ಕೆ ಅದಂಗಿದೆ. ಅದು ಎತ್ತು ಏನು ನೋರೆ, ಅದು ಹಾಲು ಹಾಕಿದ್ದೀನಲ್ಲ ಅದಕ್ಕೆ ನೋರೆ ಬರ್ತಾ ಇದೆ. ಮಿಲ್ಕ್ ಶೇಕು, ಆ್ಯಪಲ್ ಮಿಲ್ಕ್ ಶೇಕ್ ಮಾಡಿರೋದು. ವ್ಯೂವರ್ಸ್ ಕಾಯ್ತಾ ಇದ್ದಾರೆ, ಬೇಗ ಟೇಸ್ಟ್ ಮಾಡ್ಬಿಟ್ಟು ಹೇಳು. ಒಂದೊಂದು ಇಷ್ಟ ನಾನು ಕೊಡ್ತಾರೆ ಡೇರು, ಕುಡಿಲೇಬೇಕು. ಕುಡಿ, ಕುಡ್ಕೊಂಡ್ಬಿಡ್ಬೇಕು ಬೇಗ. ಇಕ್ಬೇಕೋ ಎತ್ತಬೇಕೋ? ಹಾ, ಎಲ್ಲಿ ತೋರಿಸು ನಿನ್ನ ಮಗ ಮೂತಿ ತೋರಿಸು, ವ್ಯೂವರ್ಸ್ಗೆ ನಿನ್ನ ಮೂತಿ ತೋರಿಸು. ಏನೆಲ್ಲ ಒರ್ಸ್ಕೋ, ಇಲ್ಲಿ ಒರ್ಸ್ಕೋ ಇಲ್ಲಿಪ್ಪ. ಪಾಪಚ್ಚೆ, ಡೇರ್ ಕಂಪ್ಲೀಟೆಡ್ ಅಂತ ಹೇಳೋ, ಇಲ್ಲಿ ನೋಡಿ, ಇಲ್ಲಿ ತೋರಿಸು, ಥಮ್ಸ್ ಅಪ್ ತೋರಿಸು. ಆ ಥರ ಏನು ಟಾಸ್ಕ್ ಇಲ್ಲ. ಅಲ್ಲಿ ಫಾಸ್ಟ್ ಫುಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ನಿಂಗೆ ಇಷ್ಟವಾಗಿರೋಂಥದ್ದು ಏನಾದರೂ ತೊಗೊಂಡು ಬಾ, ತಿನ್ನಕ್ಕಲ್ಲ ತಗೋ ಬಾ, ಪಾರ್ಸಲ್ ಮಾಡಿಸ್ಕೊ, ಪಾರ್ಸಲ್ ಮಾಡಿಸ್ಕೋ ಬಾ. ಬರ್ತಾ ಏನಾಯಿತು ಅಂತಂದರೆ, ಮಳೆ ಬರ್ತಿತ್ತು, ಅಲ್ಲಿ ಯಾವುದೋ ತಾತ ನಿಂತ್ಕೊಂಡು ನಿಂತಿದ್ರು, ಅವರು ನಿಂತ್ಕೊಂಡು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿ ನೆನ್ಕೊಂಡು ನಿಂತ್ಕೊಂಡಿರಂಗೆ ಕಾಣಿಸ್ತು ನನಗೆ, ಫುಲ್ ಮಳೆ ನೆನ್ದುಬಿಟ್ಟಿದ್ರು. ಸೊ ಅವ್ರಿಗೆ ನಾವೇನಾದರೂ ಮಾಡಬೇಕಂತ ಅಂದ್ಕೊಂಡು ಇವಳು ಕೈಲಿ ಅದನ್ನು ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಅವಾಗಿವಾಗ ನೋಡ್ತಿರ್ತೀನಿ ಅವ್ರು ನಾಯಿ ಕಡೆ ಹೋಗ್ಬೇಕಾರೆ. ಸೊ ಅವ್ರು ಯಾವಾಗಲೂ ಬಸ್ ಸ್ಟ್ಯಾಂಡಲ್ಲೇ ಇರ್ತಾರೆ, ಮನೆಗಿನ್ನೇ ಏನೂ ಇಲ್ಲ ಅನ್ಕೋತೀನಿ ಅವ್ರಿಗೆ. ಸೊ ಅವ್ರಿಗೆ ಯಾಕೋ ಮಾಡಬೇಕಂತ ಅನ್ನಿಸ್ತು ಇವತ್ತು. ಸೊ ಕಾಣಿಸ್ತಾ ಇದಾರಲ್ಲ ಅವ್ರಿಗೋ, ಕೊಟ್ಬಿಟ್ಬಾ, ಅವ್ರನ್ನೆಲ್ಲ ಕ್ಯಾಮ್ರಾದಲ್ಲಿ ತೋರ್ಸೋದು ಬೇಡ, ಜಸ್ಟ್ ಹೋಗಿ ಕೊಟ್ಬಿಡ್ಬಾ. ಯು ಜಸ್ಟ್ ಶೋ ಹಿಮ್ ರೆಸ್ಪೆಕ್ಟ್ ಅಷ್ಟೇ. ಹೋಗಿ ಕೊಟ್ಬಿಟ್ ಬರೋಕೆ ಕೇಳಿದ್ದೀನಿ, ಕೊಟ್ಲು ಊಟನ. ಝೂಮಾಗಿ ತೋರಿಸ್ತೀನಿ, ಕ್ಲಾರಿಟಿ ಇದೆಯಲ್ಲೋ ಗೊತ್ತಿಲ್ಲ. ಅವ್ರು ಯಾವಾಗಲೂ ಇಲ್ಲೇ ಇರ್ತಾರೆ, ಮಳೆ ಬರ್ತಿತ್ತು ಪಾಪ ನೆನ್ಕೊಂಡು ಬಂದರು. ಕೊಟ್ಟಾ ಹೆಂಗ ಅನಿಸ್ತು, ಹೆಂಗ ಅನಿಸ್ತು? ತುಂಬ ಖುಷಿ ಆಯ್ತು. ಮತ್ತೆ ನಾವು ಯಾವಾಗಲೂ ಟಾರ್ಚರೇ ಕೊಡ್ತೀವ, ಅವಾಗ ಅವಾಗ ಒಳ್ಳೆ ಕೆಲಸನ ಮಾಡಿಸ್ತೀವಿ. ಆಯ್ತಾ, ಓಕೆ. ಇಲ್ಲಿಗೆ ಇವತ್ತಿನ ಇವಳು ಡೇರ್ ಚಾಲೆಂಜ್, ಮತ್ತು ನನಗೆ ಸ್ಯಾಟಿಸ್ಫೈ ಆಗಂಗೆ ಅವ್ರಿಗೆ ಊಟ ಕೊಟ್ಟಿದ ತಕ್ಷಣ ಅವ್ರು ಎತ್ಕೊಂಡು
ಆಲ್ರೆಡಿ ತುಂಬ ಖುಷಿ ಪಡ್ತಾರೆ, ತಿಂತಾರೆ ಆಲ್ರೆಡಿ ಅವರು, ಅವ್ರನ್ನೆಲ್ಲ ಕ್ಯಾಮ್ರಾಲ್ ತೋರಿಸೋದು ಬೇಡ ಸಾರಿ. ನನ್ಗಂತೂ ತುಂಬಾನೇ ಕೋಪ ಬರ್ಸ್ಬಿಟ್ಟಿದ್ದಾನೆ ಬೆಳಗ್ಗೆಯಿಂದ, ಈ ತರ ಒಂದು ಒಳ್ಳೆ ಕೆಲಸ ನನ್ನ ಕೈಯಿಂದ ಮಾಡ್ಸೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ಹೌದಾ, ಇದೇ ತರ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ಬೇಕು, ಇದು ಮಾಡ್ತಾ ಇರ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇನ್ನ ಯಾವ ರೀತಿ ವಿಡಿಯೋ ಮಾಡ್ಬೋದು ಅಂತ ಖಂಡಿತ ನಾವ್ ಹಿಂಗೆ ಮಾಡ್ತಾ ಇರ್ತೀವಿ. ಎಂಜಾಯ್, ಬಾಯ್ ಬಾಯ್.